ಹೇಳು ಭಾಗಕ್ಕ ಮನೋಜ. ಸೊ ಈಗ 2023 ಒಂದು 12 marks ಕ್ವಶನ್ ಕೊಟ್ಟಿದ್ದಾರೆ ಪ್ರಾಸೆಸ್ ಕಾಸ್ಟಿಂಗ್ ಅಲ್ಲಿ. ಪ್ರಾಡಕ್ಟ್ ಎ ಈಸ್ ಒಬ್ಟೈನ್ಡ್ ಆಫ್ಟರ್ ಪಾಸಸ್ ಥ್ರೂ 3 distinct ಪ್ರಾಸೆಸಸ್. ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಈಸ್ ಒಬ್ಟೈನ್ಡ್ ಕ್ವಶನ್ ನೋಡ್ಕೊಳ್ರ ಫ್ರಾ ದ ಇಯರ್ ಎಂಡಿಂಗ್ 31st May 2023. ಪ್ರಾಸೆಸ್ 1, 2, 3 ಕೊಟ್ಟಿದ್ದಾರೆ. ಟೋಟಲ್ ಏನು ನೋಡಕ್ ಹೋಗ್ಬೇಡಿ, ಓಕೆನಾ? ಡೈರೆಕ್ಟ್ ಮೆಟೀರಿಯಲ್, ಡೈರೆಕ್ಟ್ ವೇಜಸ್, ಪ್ರೊಡಕ್ಷನ್ ಓವರ್ ಹೆಡ್ಸ್, ಔಟ್ಪುಟ್ ಡ್ಯೂರಿಂಗ್ ದ ಇಯರ್ ಮಂತ್ 950, 840, 750 ಯೂನಿಟ್ಸ್, ನಾರ್ಮಲ್ ಲಾಸ್ 5%, 10%, 15%, ಸೇಲ್ ಆಫ್ ಸ್ಕ್ರಾಪ್ 2 rupees, 4 rupees, 5 rupees, 1000 units ಆರ್ 3 rupees ಈಚ್ ವರ್ ಇಂಟ್ರೊಡ್ಯೂಸ್ ಇನ್ ದ ಪ್ರಾಸೆಸ್ ಎ ಆರ್ ಪ್ರಾಸೆಸ್ 1. ದೇರ್ ವಾಸ್ ನೋ ಸ್ಟಾಕ್ ಆಫ್ ಮೆಟೀರಿಯಲ್ಸ್ ಇನ್ ವರ್ಕ್ ಇನ್ ಪ್ರೋಗ್ರೆಸ್ ಬಿಗಿನಿಂಗ್ ಆರ್ ಎಂಡ್ ಆಫ್ ದ ಪೀರಿಯಡ್. ಔಟ್ಪುಟ್ ಆಫ್ ಈಚ್ ಪ್ರಾಸೆಸ್ ಪಾಸಸ್ ನೆಕ್ಸ್ಟ್ ಪ್ರಾಸೆಸಸ್ ಅಂಡ್ ಫೈನಲಿ ಫಿನಿಶ್ ಸ್ಟಾಕ್. ಪ್ರೊಡಕ್ಷನ್ ಓವರ್ಹೆಡ್ ಈಸ್ ರಿಕವರ್ಡ್ 100% ಆಫ್ ಡೈರೆಕ್ಟ್ ವೇಜಸ್. ಪ್ರಿಪೇರ್ ಪ್ರಾಸೆಸ್ ಅಕೌಂಟ್, ಅಬ್ನಾರ್ಮಲ್ ಲಾಸ್ ಅಕೌಂಟ್, ಅಬ್ನಾರ್ಮಲ್ ಗೇನ್ ಅಕೌಂಟ್ ಅಂತ ಹೇಳಿದ್ದಾರೆ. ಓಕೆನಾ? ಈಗ ನಾವು ಪ್ರಾಸೆಸ್ 1, 2, 3 ಅಕೌಂಟ್ ಮಾಡಬೇಕು, ಅಬ್ನಾರ್ಮಲ್ ಲಾಸ್ ಅಕೌಂಟ್ ಮಾಡಬೇಕು, ನಾರ್ಮಲ್ ಲಾಸ್ ಅಕೌಂಟ್ ಮಾಡಬೇಕು. ಎಷ್ಟ್ ಅಕೌಂಟ್ ಆಯ್ತು ಕೊಟ್ಟು? 5 accounts ಆಯ್ತು. ಎಷ್ಟ್ ಅಕೌಂಟ್? 5 accounts. ಈಗ ಇದನ್ನ ಹೆಂಗ್ ಮಾಡೋದು ನಾನು ಹೇಳ್ಕೊಡ್ತೀನಿ ನೋಡಿ. ಫಸ್ಟ್ ಪ್ರಾಸೆಸ್ 1 ಅಕೌಂಟ್ ನೋಡಿ. ಪ್ರಾಸೆಸ್ 1 ಅಕೌಂಟ್ ಅಲ್ಲಿ ನಮಗೆ ಯೂನಿಟ್ಸ್ ಟೋಟಲ್, ಯೂನಿಟ್ಸ್ ಟೋಟಲ್, ಓಕೆನಪ್ಪ. ಫಸ್ಟ್ ಇನ್ಪುಟ್ ಎಷ್ಟ್ ಹಾಕಿದೆ ಅಂತ ಪ್ರಾಸೆಸ್ 1 ಗೆ ಅಂದ್ರೆ 1000 kg ಹಾಕಿದ್ದಾನೆ. ಅಟ್ 3 rupees 3000 rupees ಆಯ್ತು, ಕರೆಕ್ಟ್ ಏನಪ್ಪ? ಹಾಗೆ ಡೈರೆಕ್ಟ್ ಮೆಟೀರಿಯಲ್ ಹಾಕಿದ್ದಾರೆ ಪ್ರಾಸೆಸ್ 1 ಗೆ 2600. ಹಾಗೆ ಡೈರೆಕ್ಟ್ ವೇಜಸ್ ಹಾಕಿದ್ದಾರೆ 2000. ಇಲ್ಲಿ ಪ್ರೊಡಕ್ಷನ್ ಓವರ್ ಹೆಡ್ ಅಂತ ಹೇಳಿದ್ದಾನೆ. ಒಟ್ಟು ಟೋಟಲ್ ಕಾಸ್ಟ್ ಕೊಟ್ಟಿದ್ದಾನೆ, ಬಟ್ 1, 2, 3 ಎಷ್ಟು ಅಂತ ಕೊಟ್ಟಿಲ್ಲ. ಬಟ್ ಲಾಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಏನ್ ಹೇಳಿದಾನೆ ಅಂದ್ರೆ ಪ್ರೊಡಕ್ಷನ್ ಓವರ್ ಹೆಡ್ ಈಸ್ ರಿಕವರ್ಡ್ 100% ಆಫ್ ಡೈರೆಕ್ಟ್ ವೇಜಸ್. ಅಂದ್ರೆ ಡೈರೆಕ್ಟ್ ವೇಜಸ್ ಎಷ್ಟಿದೆಯೋ, ಡೈರೆಕ್ಟ್ ವೇಜಸ್ ನೋಡ್ಬೇಕು, ಡೈರೆಕ್ಟ್ ವೇಜಸ್ ಎಷ್ಟಿದೆಯೋ ಅದ್ರ ಮೇಲೆ 100%. 2000 ಮೇಲೆ 100% ಅಂದ್ರೆ 2000 ಡೆಬಲ್, ಕರೆಕ್ಟ್? ಅಲ್ಲಿಗೆ ಇದು ಆಗೋಯ್ತು, ಡೆಬಿಟ್ ಸೈಡ್ ಅಲ್ಲಿ ಮುಗೀತು. ನಾರ್ಮಲ್ ಲಾಸ್ ಏನಂತ ಹೇಳ್ತಾ ಇದ್ದಾನೆ ಅಂದ್ರೆ ನಾರ್ಮಲ್ ಲಾಸ್ 5% ಅಂದ್ರೆ 1000 kg ಹಾಕಿದ್ರೆ 5% ನಾರ್ಮಲ್ ಲಾಸ್ ಆಗುತ್ತಂತೆ. ಅಲ್ಲಿಗೆ 50 units ನಾರ್ಮಲ್ ಲಾಸ್ ಆಗುತ್ತೆ, ಕರೆಕ್ಟ್ ಏನಪ್ಪ? ಒಂದ್ ಯೂನಿಟ್ ನ 2 rupees ಮಾರ್ತಾನಂತೆ, ಅಲ್ಲಿಗೆ 100 rupees ಬರುತ್ತೆ, ಕರೆಕ್ಟ್? ಔಟ್ಪುಟ್ ಕೊಟ್ಟಿದ್ದಾರೆ. ಎಷ್ಟ್ ಕೊಟ್ಟಿದ್ದಾನೆ ಅಂತ ಔಟ್ಪುಟ್ 950 units ಕೊಟ್ಟಿದ್ದಾನೆ. ಅಲ್ಲಿಗೆ ನಾವು 1000 units ಹಾಕಿದ್ವಿ. 1000 units ನೋಡೋ ತಲೆ ಮೇಲೆ ಎರಡು ಬಿಡ ಬಿಡ ಹೇಳ್ತೀನಿ. 1000 units ನೋಡ್ತಾ ಇದೆ ಸರ್ ಇಲ್ಲಿ. 1000 units ಹಾಕಿದೀವಿ, 50 units ಏನಾಗಿದೆ ನಾರ್ಮಲ್ ಲಾಸ್ ಆಗಿದೆ. ಎಷ್ಟ್ ಯೂನಿಟ್ ಬಂದಿದ್ಯಪ್ಪ? 950, ಕರೆಕ್ಟ್ ಆಗಿ ಬಂದಿದೆ, ಹೌದಾ? ಸೊ ಇಲ್ಲಿ ಅಬ್ನಾರ್ಮಲ್ ಲಾಸ್ ಏನು ಇಲ್ಲ. ಹಾಗಾದ್ರೆ ಫಸ್ಟ್ ಕೇಸ್ ಅಲ್ಲಿ ಅಬ್ನಾರ್ಮಲ್ ಲಾಸ್ ಏನು ಇಲ್ಲ. ಅಲ್ಲಿಗೆ 1000 ಹಾಕಿದ್ವಿ, 550 ನಾರ್ಮಲ್ ಲಾಸ್ ಆಯ್ತು, 900 ಔಟ್ಪುಟ್ ಬಂದಿದೆ, ಅಲ್ಲಿಗೆ 1000 ಇದೆ. ಇದು ಟೋಟಲ್ ಮಾಡಿದ್ರೆ 9600. 9600 ಅಲ್ಲಿ 100 rupees ಹೋದ್ರೆ 9500, ಕರೆಕ್ಟ್ ಏನಪ್ಪ? ಹಾಗಾದ್ರೆ 9500 / 950 ಅಂದ್ರೆ ಒಂದ್ ಯೂನಿಟ್ ಗೆ ಎಷ್ಟು ರೂಪಾಯಿ ಬಿತ್ತು? 10 rupees ಬಿತ್ತು, ಕರೆಕ್ಟ್ ಏನಪ್ಪ? ಇದು ನಾವು ಮಾಡಬೇಕಾಗಿರ್ತಕ್ಕಂತ ಪಾಯಿಂಟ್ ನೋಡಿ. ರೂಲ್ಸ್ ಹಾಕಿದ್ದೆ ಕರೆಕ್ಟಾ? ನಾವು ಇದು ಲುಕ್ಸ್ ಬಿಡುತ್ತ, ಕರೆಕ್ಟಾ? ಈಗ ನಾವು ಪ್ರಾಸೆಸ್ 2 ಅಕೌಂಟ್ ಮಾಡೋಣ. ಪ್ರಾಸೆಸ್ 2 ಅಕೌಂಟ್, ಇದರಲ್ಲಿ ಯೂನಿಟ್ಸ್ ಟೋಟಲ್, ಯೂನಿಟ್ಸ್ ಟೋಟಲ್. ಈಗ ನೋಡಿ ಪ್ರಾಸೆಸ್ 1 ಅಲ್ಲಿ ಏನ್ ಔಟ್ಪುಟ್ ಆಗಿದೆ, ಪ್ರಾಸೆಸ್ 1 ಅಲ್ಲಿ ಏನೋ ಔಟ್ಪುಟ್ ಆಗಿದೆ, ಅದು ಪ್ರಾಸೆಸ್ 2 ಗೆ ಏನಾಗುತ್ತೆ? ಇನ್ಪುಟ್ ಆಗುತ್ತೆ, ಕರೆಕ್ಟ್? ಔಟ್ಪುಟ್ ಆಫ್ ಒನ್ ಪ್ರಾಸೆಸ್ ಬಿಕಮ್ಸ್ ದ ಇನ್ಪುಟ್ ಆಫ್ ದ ನೆಕ್ಸ್ಟ್ ಪ್ರಾಸೆಸ್. ಅಲ್ಲಿಗೆ 950 units ಇದೆ, 9500 rupees ಖರ್ಚಾಗಿದೆ, ಕರೆಕ್ಟ್? ಪ್ರಾಸೆಸ್ 2 ಮತ್ತೆ ಮೆಟೀರಿಯಲ್ ಎಷ್ಟಾಗಿದೆ? 1980. ಡೈರೆಕ್ಟ್ ವೇಜಸ್ 3000. ಪ್ರೊಡಕ್ಷನ್ ಓವರ್ ಹೆಡ್ಸ್ 100% ಆಫ್ ಡೈರೆಕ್ಟ್ ವೇಜಸ್ ಅಂದ್ರೆ 3000 ಬರುತ್ತೆ, ಕರೆಕ್ಟಾ?
ಈಗ ನಾರ್ಮಲ್ ಲಾಸ್, ನಾರ್ಮಲ್ ಲಾಸ್ ಪರ್ಸೆಂಟೇಜ್ ಎಷ್ಟು ಕೊಟ್ಟವ್ರೆ 10% ಕೊಟ್ಟವ್ರು. ಅಲ್ಲಿಗೆ 950 ಯೂನಿಟ್ ಹಾಕಿದ್ರೆ ಇದರಲ್ಲಿ 10% ಹೋಗುತ್ತೆ, ಅಲ್ಲಿಗೆ 95 ಯೂನಿಟ್ ಬರುತ್ತೆ. ಎಷ್ಟು ಬರುತ್ತೆ? 95 ಯೂನಿಟ್ಸ್ ಬರುತ್ತೆ. ಎಷ್ಟು ರೂಪಾಯಿಗೆ ಮಾರಿದಾರಂತೆ? 4 ರೂಪಾಯಿಗೆ ಮಾರಿದಾರೆ. 4×5 = 20, 36, 37, 370 ರೂಪಾಯಿ, 380 ರೂಪಾಯಿ ಆಗುತ್ತೆ. ಕರೆಕ್ಟ್ ಏನಪ್ಪ? ಅಲ್ಲಿಗೆ 950 ಯೂನಿಟ್ ಹಾಕಿದ್ರೆ ನೋಡಿ ನೀವೇ, 950 ಹಾಕಿದ್ರೆ 95 ನಾರ್ಮಲ್ ಲಾಸ್ ಆದ್ರೆ ಇನ್ನ 855 ಯೂನಿಟ್ಸ್ ಔಟ್ಪುಟ್ ಬರಬೇಕಾಗಿತ್ತು. ಕರೆಕ್ಟಾ? ಎಷ್ಟು ಬರಬೇಕಾಗಿತ್ತು? 855 ಬರಬೇಕಾಗಿತ್ತು. ಆದ್ರೆ ಔಟ್ಪುಟ್ ಎಷ್ಟು ಕೊಟ್ಟವನೆ? 840 ಯೂನಿಟ್ಸ್ ಕೊಟ್ಟವನೆ. ಅಂದ್ರೆ ಔಟ್ಪುಟ್ ನಮಗೆ ಬಂದಿರೋದು ಬರೀ 840, ಇನ್ನ 15 ಯೂನಿಟ್ಸ್ ಏನಾಗಿದೆ ಅಂತ ಅರ್ಥ? ಅಬ್ನಾರ್ಮಲ್ ಲಾಸ್ ಆಗಿದೆ. ಹಾಗಾದ್ರೆ ಈ ಅಬ್ನಾರ್ಮಲ್ ಲಾಸ್ ಅನ್ನ ನಾವು ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು? ನೋಡಿ, ಅಬ್ನಾರ್ಮಲ್ ಲಾಸ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಾನು ಆವಾಗಲೇ ಒಂದು ಫಾರ್ಮುಲಾ ಹೇಳ್ಕೊಟ್ಟಿದ್ದೆ. ಕರೆಕ್ಟಾ? ಅದೇ ಫಾರ್ಮುಲಾನೇ ಯೂಸ್ ಮಾಡಿ ಫಸ್ಟ್ ಟೋಟಲ್ ಮಾಡಿ. 950, 80, 94, 7, 8, 17, 17, 4, 8. ಸೊ 950, 17,480. ಕರೆಕ್ಟಾ? ಇಷ್ಟು ಹಾಕೊಳ್ಳಿ. ಈಗ ನಮಗೆ ಅಬ್ನಾರ್ಮಲ್ ಲಾಸ್ ಯೂನಿಟ್ ದುಡ್ಡು ಎಷ್ಟು ಅಂತ ಗೊತ್ತಾಗ್ಬೇಕು. ಅದಕ್ಕೆ ವ್ಯಾಲ್ಯೂ ಆಫ್ ಅಬ್ನಾರ್ಮಲ್ ಲಾಸ್ ಯೂನಿಟ್ಸ್ ಎಷ್ಟು? ಈಗ ಟೋಟಲ್ ಕಾಸ್ಟ್ ಎಷ್ಟು ಬಂದಿದೆ ಮೈನಸ್ ನಾರ್ಮಲ್ ಲಾಸ್ ಎಷ್ಟಾಗಿದೆ? ಈ ಫಾರ್ಮುಲಾನ ಹಾಕೋಣ, ಈಸಿ ಆಗತ್ತಾಗುತ್ತೆ. ಟೋಟಲ್ ಇನ್ಪುಟ್ ಎಷ್ಟು ಹಾಕಿದ್ದೀವಿ ಮೈನಸ್ ನಾರ್ಮಲ್ ಲಾಸ್ ಯೂನಿಟ್ಸ್ ಎಷ್ಟಾಗಿದೆ ಇಂಟು ಅಬ್ನಾರ್ಮಲ್ ಯೂನಿಟ್ಸ್ ನ ಹಾಕೊಳ್ಳಿ. ಈಗ ಟೋಟಲ್ ಕಾಸ್ಟ್ 17,480, ನಾರ್ಮಲ್ ಲಾಸ್ ಆಗಿರೋದು 380, ಇನ್ಪುಟ್ ಹಾಕಿರೋದು 950, ಆಗಿರೋದು 95 ನಾರ್ಮಲ್ ಲಾಸ್, 15 ಯೂನಿಟ್ ಎಷ್ಟು ಬೇಕು? ಈಗ 17,100 ರೂಪಾಯಿ ಡಿವೈಡೆಡ್ ಬೈ 855 ಇಂಟು 15 ರೂಪಾಯಿ ಎಷ್ಟು ಬರುತ್ತೆ? 300 ರೂಪಾಯಿ ಬರ್ತಾ ಇದೆ. ಅಲ್ಲಿಗೆ ಅಬ್ನಾರ್ಮಲ್ ಲಾಸ್ ವ್ಯಾಲ್ಯೂ 300 ರೂಪಾಯಿ ಬಂತು. ಈಗ 300 ರೂಪಾಯಿ ಬಂದ್ರೆ ಇನ್ನು ಬ್ಯಾಲೆನ್ಸಿಂಗ್ ಫಿಗರ್ ಎಷ್ಟಪ್ಪ ಆಗುತ್ತೆ ಅಂದ್ರೆ 0, 6, 8, 14, 1, 16,800 ರೂಪೀಸ್ ಆಗುತ್ತೆ. ಕರೆಕ್ಟ್ ಏನಪ್ಪ? ಈಗ 16,800 ಡಿವೈಡೆಡ್ ಬೈ 840 ಆದ್ರೆ ಒಂದು ಯೂನಿಟ್ ಎಷ್ಟು ಆಗುತ್ತೆ? 20 ರೂಪಾಯಿ ಖರ್ಚಾಗ್ತಾ ಇದೆ. ಇದು ನಾವು ಪರ್ ಯೂನಿಟ್ ಪ್ರಾಸೆಸ್ ಟೂ ನಲ್ಲಿ ಎಷ್ಟಾಯ್ತು ಅಂತ ಮಾಡಿದ್ವಿ. ಈ ಪ್ರಾಸೆಸ್ ಟು 20 ರೂಪಾಯಿ ಆಯ್ತು. ಸಪೋಸ್ ನಿಮ್ಗೆ ಬೇಜಾರಾಯ್ತು, ನೆಕ್ಸ್ಟ್ ಪ್ರಾಸೆಸ್ ಹೋಗಕ್ ಇಷ್ಟ ಆಯ್ತಾ, ನಿನಗೆ ಬಿದ್ದಿರೋದು ಎಷ್ಟು? 20 ರೂಪಾಯಿ. 20 ರೂಪಾಯಿಗೆ ಇನ್ನೊಂದು 5 ರೂಪಾಯಿ ಹಾಕ್ಬಿಟ್ಟು 25 ರೂಪಾಯಿ ಮಾರ್ಕೆಟ್ ಹೋಗ್ಬೇಕಂತೆ. ಸಪೋಸ್ ಪ್ರಾಸೆಸ್ 1 ಅಲ್ಲಿ 10 ರೂಪಾಯಿ ಬಿತ್ತು, ಇಷ್ಟ ಇಲ್ಲ ನಿಮ್ಗೆ 15 ರೂಪಾಯಿ ಮಾರ್ಬಿಡ್ಬೋದು. ಇಲ್ಲಿ ನಮ್ಗೆ ಎಷ್ಟು ಬಿದ್ದಿದೆ ಅಂತ ಗೊತ್ತಾದ್ರೆ ಎಷ್ಟಕ್ಕೆ ಮಾರ್ಬೋದು ಅನ್ನೋದು ಗೊತ್ತಾಗುತ್ತೆ ಅಲ್ವಾ. ಸೊ ಈಗ ನೆಕ್ಸ್ಟ್ ಪ್ರಾಸೆಸ್ 3 ಅಕೌಂಟ್, ಪ್ರಾಸೆಸ್ 3 ಅಕೌಂಟ್ ನೋಡಿ. ಇದರಲ್ಲೂ ಕೂಡ ಯೂನಿಟ್ಸ್ ಟೋಟಲ್, ಯೂನಿಟ್ಸ್ ಟೋಟಲ್ ನೋಡಿ. ಪ್ರಾಸೆಸ್ ಟೂದು ಔಟ್ಪುಟ್, ಪ್ರಾಸೆಸ್ ತ್ರೀ ಏನಾಗುತ್ತೆ? ಇನ್ಪುಟ್ ಆಗುತ್ತೆ. ಎಷ್ಟಿದೆ? 840 ಯೂನಿಟ್ಸ್ ಆಗುತ್ತೆ. 16,800 ಬಂದಿದೆ. ಮತ್ ಮೆಟೀರಿಯಲ್ ಪ್ರಾಸೆಸ್ ತ್ರೀಗೆ ಎಷ್ಟು ಆಗಿದೆ? 2,962. ಡೈರೆಕ್ಟ್ ವೇಜಸ್ ಎಷ್ಟಾಗಿದೆ? 4,000 ಆಗಿದೆ. ಪ್ರೊಡಕ್ಷನ್ ಓವರ್ ಹೆಡ್ ಎಷ್ಟಿದೆ? 4,000. ಯಾಕೆಂದ್ರೆ 100% ಆಫ್ ಪ್ರೊಡಕ್ಷನ್ ಓವರ್ ಹೆಡ್, 100% ಆಫ್ ಡೈರೆಕ್ಟ್ ವೇಜಸ್. ಅಂದ್ರೆ ವೇಜಸ್ ಎಷ್ಟಿದೆ ಅಷ್ಟೇ, ಇಲ್ಲೂ ಅಷ್ಟೇ, 100%, 100%, 100%. ಕ್ಲಿಯರಾ? ಈಗ ನಾರ್ಮಲ್ ಲಾಸ್ ಎಷ್ಟಾಗಿದೆ ನೋಡಿ. ನಾರ್ಮಲ್ ಲಾಸ್ ಪರ್ಸೆಂಟೇಜ್ 15% ಆಗಿದೆ. ಅಂದ್ರೆ 840 ಯೂನಿಟ್ಸ್ ಆಗುತ್ತೆ, 15% ನಾರ್ಮಲ್ ಲಾಸ್ ಆಗುತ್ತೆ. 126 ಯೂನಿಟ್ ಏನಾಗಿದೆ? ನಾರ್ಮಲ್ ಲಾಸ್ ಆಗಿದೆ. ಒಂದು ಯೂನಿಟ್ ನ 5 ರೂಪಾಯಿ ಮಾರ್ತೀವಿ, 630 ರೂಪೀಸ್ ದುಡ್ಡು ಬರುತ್ತೆ. ಕರೆಕ್ಟಾ? ಔಟ್ಪುಟ್ ಎಷ್ಟು ಕೊಟ್ಟಿದ್ದಾನೆ ಅದನ್ನ ಏನ್ ಮಾಡೋಣ, ಫಿನಿಶ್ಡ್ ಸ್ಟಾಕ್ ಅಂತ ಕರೆಯೋಣ. 750 ಬಂದಿದೆ. ಈಗ ನಿಮ್ಗೆ ಒಂದು ಐಡಿಯಾ ಹಾಕಿ ಕೊಡ್ತೀವಿ, ಒಟ್ಟು 840 ಯೂನಿಟ್ ಹಾಕಿದ್ವಿ. ಕರೆಕ್ಟ್ ಏನಪ್ಪ?
ಅದರಲ್ಲಿ 126 ಯೂನಿಟ್ ನಾರ್ಮಲ್ ಆಗಿ ಲಾಸ್ ಆಗಿದೆ. ಅಲ್ಲಿಗೆ ಎಷ್ಟು ಬರಬೇಕಾಗಿತ್ತು? ಎಷ್ಟು ಬಂದೈತೆ? ಜಾಸ್ತಿ ಬಂದಿದೆ. ಆ ಜಾಸ್ತಿ ಬಂದಿರೋದನ್ನ ನಾವು ಅಬ್ನಾರ್ಮಲ್ ಗೇನ್ ಅಂತ ಹೇಳ್ತೀವಿ. ಎಷ್ಟು ಯೂನಿಟ್ ಆಗುತ್ತೆ ಹಾಗಾದ್ರೆ? 750 ಮೈನಸ್ 14 ಮಾಡಿದ್ರೆ 36. ಈಗ ಇದ್ರ ಬೆಲೆನೂ ಗೊತ್ತಿಲ್ಲ, ಇದ್ರ ಬೆಲೆನೂ ಗೊತ್ತಿಲ್ಲ. ಇದಕ್ಕೆ ಮಾತ್ರ ಅಬ್ನಾರ್ಮಲ್ ಗೇನ್ ಬಂದಾಗ ಟೋಟಲ್ ಮಾಡಕ್ ಹೋಗ್ಬಾರ್ದು. ಯಾಕೆ ಅಂದ್ರೆ ಇದು ಗೊತ್ತಿಲ್ಲದೆ ಇದ್ದಾಗ ಟೋಟಲ್ ಹೆಂಗ್ ಮಾಡ್ತೀಯ? ಕರೆಕ್ಟಾ? ಈಗ ನಾವು ವ್ಯಾಲ್ಯೂ ಆಫ್ ಅಬ್ನಾರ್ಮಲ್ ಗೇನ್ ಇಸ್ ಈಕ್ವಲ್ಸ್ ಟು ಸೇಮ್ ಇದೇ ತರನೇ ಅದು ಫಾರ್ಮುಲಾ. ಟೋಟಲ್ ಕಾಸ್ಟ್ ಎಷ್ಟಾಗಿದೆ ಗೇನ್ ಅಮೌಂಟ್ ಬಿಟ್ಟು? ಟೋಟಲ್ ಕಾಸ್ಟ್ ಮೈನಸ್ ನಾರ್ಮಲ್ ಲಾಸ್ ಡಿವೈಡೆಡ್ ಬೈ ಇನ್ಪುಟ್ ಮೈನಸ್ ನಾರ್ಮಲ್ ಲಾಸ್ ಯೂನಿಟ್ಸ್ ಇಂಟು ಅಬ್ನಾರ್ಮಲ್ ಗೇನ್ ಯೂನಿಟ್ಸ್. ಈಗ ರಫ್ ಆಗಿ ಟೋಟಲ್ ಮಾಡಿದ್ರೆ 20, 26, 27, 27, 762 ಮೈನಸ್ 630 ಮೈನಸ್ 126 ಇಂಟು 36 ಡಿವೈಡೆಡ್ ಬೈ 714 ಇಂಟು 36 ಎಷ್ಟು ಬರುತ್ತೆ ಹೇಳ್ಬೋದ? ಇಷ್ಟು ಅಮೌಂಟ್ ಬಂದಿದೆ. ಕರೆಕ್ಟ್ ಏನಪ್ಪ? ಈಗ 1368 ಈ ಟೋಟಲ್ ಮಾಡಿದ್ರೆ 876. ಈಗ ಇದನ್ನ ಆಡ್ ಮಾಡಿದ್ರೆ 29,130. ಇದನ್ನ ಮೈನಸ್ ಮಾಡಿದ್ರೆ 28,500. ಈಗ 28,500 ಡಿವೈಡೆಡ್ ಬೈ 750 15 ರೂಪಾಯಿ 38. ಅಲ್ಲಿಗೆ ನಮ್ಗೆ ಅಸಲು ಎಷ್ಟು ಬಿದ್ದಿದ್ಯಪ್ಪ? 38 ರೂಪಾಯಿ ಅಸಲು ಬಿದ್ದಿದೆ. ನಾವು ಇದಕ್ಕೆ ಪ್ರಾಫಿಟ್ ಆಡ್ ಮಾಡ್ಕೊಂಡು ಮಾರು 2 ರೂಪಾಯಿ ಲಾಭ ಹಾಕ್ಬೋದು ಅಥವಾ 5 ರೂಪಾಯಿ ಲಾಭ ಹಾಕ್ಬೋದು, ಎಷ್ಟು ಬೇಕಾದ್ರೂ ಹಾಕ್ಬೋದು. ಕ್ಲಿಯರಾ? ಈಗ ನಾವು ಕೇಳಿರೋ ಪ್ರಾಸೆಸ್ 1 ಅಕೌಂಟ್, 2 ಅಕೌಂಟ್, 3 ಅಕೌಂಟ್ ಮಾಡೋದು. ಇನ್ನೇನ್ ಅಕೌಂಟ್ ಕೇಳಿದಾರೆ ಅಂದ್ರೆ ಅಬ್ನಾರ್ಮಲ್ ಗೇನ್ ಅಕೌಂಟ್, ಅಬ್ನಾರ್ಮಲ್ ಲಾಸ್ ಅಕೌಂಟ್ ಅಂತ ಹೇಳಿದ್ದಾರೆ. ಫಸ್ಟ್ ನಾವು ಅಬ್ನಾರ್ಮಲ್ ಲಾಸ್ ಅಕೌಂಟ್ ಅನ್ನ ಮಾಡ. ಅಬ್ನಾರ್ಮಲ್ ಲಾಸ್ ಅಕೌಂಟ್ ಅನ್ನು ಯೂನಿಟ್ಸ್ ಟೋಟಲ್ ಹಾಕೋಣ. ನೋಡಿ, ಅಬ್ನಾರ್ಮಲ್ ಲಾಸ್ ನಮ್ಗೆ ಪ್ರಾಸೆಸ್ 2 ನಲ್ಲಿ ಎಷ್ಟಪ್ಪ ಬಂದಿದೆ? 15 ಯೂನಿಟ್ ಬಂದಿದೆ. ಕ್ರೆಡಿಟ್ ಸೈಡ್ ಅಲ್ಲಿ ಇದಲ್ವಾ, ಇಲ್ಲಿ ಡೆಬಿಟ್ ಸೈಡ್ ಅಲ್ಲಿ ಪ್ರಾಸೆಸ್ 2 ಅಕೌಂಟ್ 15 ಯೂನಿಟ್ 300 ರೂಪಾಯಿ ಬಂದಿದೆ. ಈಗ ನಿಮ್ಗೆ ಹೇಳೋ ಪಾಯಿಂಟ್ ಸ್ವಲ್ಪ ನಗು ಬರಬಹುದು, ಬಟ್ ನಗಲಿ ಪರವಾಗಿಲ್ಲ. ಈಗ ನಾರ್ಮಲ್ ಲಾಸ್ ಆಗುವಂತ ಲಾಸ್, ಅಬ್ನಾರ್ಮಲ್ ಲಾಸ್ ಆಗುವಂತ ಲಾಸ್ ಏನಾದ್ರೂ ಡಿಫರೆಂಟ್ ಆಗಿರುತ್ತಾ? ಎರಡು ಲಾಸ್ ತಾನೆ, ಎರಡು ವೇಸ್ಟ್ ಇದೆ ತಾನೆ. ಈಗ ನಾರ್ಮಲ್ ಲಾಸ್ ಅನ್ನ 4 ರೂಪಾಯಿ ಮಾರ್ಬೇಕು, ಅಬ್ನಾರ್ಮಲ್ ಲಾಸ್ 300 ರೂಪಾಯಿ ಮಾರಕ್ ಆಗುತ್ತಾ? ಇಲ್ಲಿ 300 ÷ 15 20 ರೂಪಾಯಿ ಮಾರ್ದಂಗಾಯ್ತು. ಇಲ್ಲಿ ನಾರ್ಮಲ್ ಲಾಸ್ ಅನ್ನ 4 ರೂಪಾಯಿ ಮಾರಿದ್ವಿ, ಅಬ್ನಾರ್ಮಲ್ ಲಾಸ್ ಅನ್ನ 20 ರೂಪಾಯಿ ಮಾರಕ್ ಆಗುತ್ತಾ? ಅಷ್ಟು ದುಡ್ಡು ಬರುತ್ತಾ? ಹೋಗ್ಲಿ, ಬರೋದಿಲ್ಲ. ಅದಕ್ಕೆ ನಾವ್ ಅನ್ ಮಾಡ್ತೀವಿ, ಬೈ ಬ್ಯಾಂಕ್ ಅಕೌಂಟ್ 15 ಯೂನಿಟ್ ಅನ್ನ 4 ರೂಪಾಯಿ ಪ್ರಕಾರ, ಅಂದ್ರೆ ನಾರ್ಮಲ್ ಲಾಸ್ ಪ್ರಕಾರನೇ ಮಾರಿದ್ರೆ ಎಷ್ಟಾಗುತ್ತೆ? 60 ರೂಪಾಯಿ ಬರುತ್ತೆ. ಹಾಗಾದ್ರೆ ನಮ್ಗೆ 15,300, 15,300 ಇನ್ನ 240 ರೂಪಾಯಿ ನಿಜವಾಗ್ಲೂ ಲಾಸ್ ಇದು. ಇದನ್ನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಲಾಸ್ ಅಂತ ಕರೀತೀವಿ. ಅಷ್ಟೇ, ಇದೇ ತರ ಅಬ್ನಾರ್ಮಲ್ ಗೇನ್ ಅಕೌಂಟ್ ಮಾಡ. ಅಬ್ನಾರ್ಮಲ್ ಗೇನ್ ಅಕೌಂಟ್ ನೋಡಿ, ಅಬ್ನಾರ್ಮಲ್ ಗೇನ್ ಎಲ್ಲಿದೆಯಪ್ಪ ಅಂದ್ರೆ ಪ್ರಾಸೆಸ್ 3 ನಲ್ಲಿ ಇದೆ. ಎಲ್ಲಿದೆಯಪ್ಪ? ಡೆಬಿಟ್ ಸೈಡ್ ಅಲ್ಲಿ ಇದೆ. ಇಲ್ಲಿ ಕ್ರೆಡಿಟ್ ಸೈಡ್ ಬನ್ನಿ, ಏನಂತ ಪ್ರಾಸೆಸ್ 3 ಅಕೌಂಟ್ ಎಷ್ಟು? 36 ಯೂನಿಟ್, 1,368. ಇದನ್ನು ಮಾರಿದ್ರೆ ನಮಗೆ ಎಷ್ಟಪ್ಪ ದುಡ್ಡು ಬರುತ್ತೆ? 5 ರೂಪಾಯಿ ಬರುತ್ತೆ ಒಂದ್ ಯೂನಿಟ್ ಗೆ. 36 × 5 ಕರೆಕ್ಟ್ ಏನಪ್ಪ? ಎಷ್ಟೋ ಬರುತ್ತೆ?
180 180 ರೂಪಾಯಿ ಬರುತ್ತೆ. ಬಟ್ ಎಷ್ಟು ಬಂದಿದೆ ಅಂತ ತೋರಿಸ್ಕೊಂಡಿದ್ವಿ, 1368 ರೂಪಾಯಿ ಬಂದಿದೆ ಅಂತ ತೋರಿಸ್ಕೊಂಡಿದ್ವಿ. ಹಾಗಾದ್ರೆ ಡಿಫರೆನ್ಸ್ 1368 ಎಷ್ಟಮ್ಮ? 1188. ಇದನ್ನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಹಾಕಿ ಬ್ಯಾಲೆನ್ಸಿಂಗ್ ಫಿಗರ್ ಅಂತ. ಆಯ್ತೇನಪ್ಪ ಸರ್, ಇಷ್ಟೇ ಸರ್ ಮಾಡ್ಬೇಕಾಗಿರೋದು, ಇನ್ನೇನು ಇಲ್ಲ. 12 ಮಾರ್ಕ್ಸ್ಗೆ 1, 2, 3, 4, 5 ಅಕೌಂಟ್ ಮಾಡಬೇಕು. ಎಷ್ಟು ಅಕೌಂಟು? ಬಟ್ ಎಲ್ಲ ಅಕೌಂಟ್ ಒಂದೇ ತರ ಇದೆ. ಪ್ರೊಸೆಸ್ ಅಕೌಂಟ್ ಮಾಡೋದೇನ ಕಷ್ಟ ಇದೆಯಾ? ಒಂದೇ ಕಷ್ಟ ಏನಪ್ಪ ಅಂದ್ರೆ ಪ್ರೊಡಕ್ಷನ್ ಓವರ್ ಇಟ್ಟು 100% ಆಫ್ ಡೈರೆಕ್ಟ್ ವೇಜಸ್ ಅಂತ ಹೇಳಿದ್ದಾನೆ. ಆ ಪಾಯಿಂಟ್ ಅನ್ನ ಚೆನ್ನಾಗಿ ನೆನಪಲ್ಲಿ ಇಟ್ಕೊಡು. ಅರ್ಥ ಆಯ್ತೇನಾ? ನಾರ್ಮಲ್ ಲಾಸ್ ಬಂದಾಗ ಹಿಂಗೆ ಅಬ್ನಾರ್ಮಲ್ ಲಾಸ್ ಯೂನಿಟ್ಸ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು, ಅಬ್ನಾರ್ಮಲ್ ಲಾಸ್ ಗೇನ್ ಯೂನಿಟ್ಸ್ ಹೆಂಗ್ ಕ್ಯಾಲ್ಕುಲೇಟ್, ಇದನ್ನೊಂದನ್ನ ಕರೆಕ್ಟ್ ಆಗಿ ಮಾಡಿದ್ರೆ ಇದನ್ನ ಮಾಡೋದು 2 ನಿಮಿಷದ ಕೆಲಸ.